ನಮ್ಮ ಹತ್ರ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ 30 ಗ್ರಾಮ ಪಂಚಾಯಿತಿಗಳಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡುವಂಥ ಒಂದು ಯೋಜನೆಯನ್ನು ನಾನು ಕೈಗೆತ್ತಿಕೊಂಡಿದ್ದೆ. ಈಗಾಗಲೇ ಎರಡು ಯಳಂದೂರು ತಾಲೂಕಲ್ಲಿ ಎರಡು ಪಂಚಾಯತಿನಲ್ಲಿ ಮುಗಿದಿದೆ, ದುಗ್ಗಟ್ಟಿ ಮತ್ತು ಅಂಬಳೆ. ಇವತ್ತು 24 ತಾರೀಕು ಟಗರ್ಪುರ ಪಂಚಾಯಿತಿಯಲ್ಲಿ ಈ ಜನಸಂಪರ್ಕ ಸಭೆಯನ್ನು ಮಾಡಿದ್ದೀವಿ. ನಮ್ಮ ಜೊತೆಗೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲ್ಲ ಮಾನ್ಯ ಸದಸ್ಯರುಗಳು ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ. ಈ ಸಭೆಯಲ್ಲಿ ಸುಮಾರು 9 ಇಲಾಖೆಗಳಿಗೆ ಸಂಬಂಧಪಟ್ಟಂಥ 93 ಅರ್ಜಿಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಿದ್ದೀವಿ. ಈ ಇದರಲ್ಲಿ ಮೆಜಾರಿಟಿ ಅರ್ಜಿಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ಈ ಎಲ್ಲ ಅರ್ಜಿಗಳನ್ನು ನಾನೇ ಖುದ್ದು ಪರಿಶೀಲನೆ ಮಾಡಿ ಅದನ್ನು ಬೈಫರ್ಕೇಟ್ ಮಾಡಿ ಸಂಬಂಧಪಟ್ಟ ಇಲಾಖೆ ತಲುಪಿಸಿದ್ದೀವಿ. ಅವರು ಒಂದು ನಿಗದಿತ ಅವಧಿನಲ್ಲಿ ಈ ಸಮಸ್ಯೆಗಳನ್ನ ಬಗೆಹರಿಸಿ ಜನರಿಗೆ ಪರಿಹಾರವನ್ನು ಕೊಡಬೇಕು. ಸೊ ಈ ಜನಸಂಪರ್ಕ ಸಭೆಯಲ್ಲಿ ಅನೇಕ ರೈತರು ಸಾರ್ವಜನಿಕರು ಅನೇಕ ಅಹವಾಲುಗಳನ್ನು ಓರಲ್ ಆಗಿ ಹೇಳಿದ್ದಾರೆ. ಅದೆಲ್ಲವನ್ನ ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳನ್ನ ನಾನು ತಾಕೀತು ಮಾಡಿದ್ದೀನಿ. ಬಹುಶಃ ಈ ಜನಸಂಪರ್ಕ ಸಭೆಯಿಂದ ನಮ್ಮ ಜನಪ್ರತಿನಿಧಿಗಳಿಗೆ ನಮಗೂ ಅರ್ಥ ಆಗಿದ್ದೇನು ಅಂತಂದರೆ, ಎಲ್ಲೋ ತಾಲೂಕ್ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿನಲ್ಲಿ ಆಗಬೇಕಾದಂಥ ಕೆಲಸಗಳನ್ನ MLA ಹತ್ರ ಬಂದು ಕೇಳುವಂಥ ಪರಿಸ್ಥಿತಿ ಏನಿದೆ, ಆ ಪರಿಸ್ಥಿತಿನ ನಾವು ನಿಭಾಯಿಸಬೇಕಾಗಿದೆ. ಯಾವ್ಯಾವ ಇಲಾಖೆ ಯಾವ್ಯಾವ ಹಂತದಲ್ಲಿ ಎಷ್ಟು ಅವಧಿನಲ್ಲಿ ಕೆಲಸ ಮಾಡಬೇಕು ಆ ಅವಧಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಅದು ಮನವರಿಕೆ ಆಗಿದೆ, ಅದನ್ನು ಮಾಡ್ತಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸಲ್ಲ. ನಾನು ಅಂದ್ಕೊಂಡಿದ್ದೀನಿ 3-4 ತಿಂಗಳಿಗೆ ಒಂದು ಸಭೆಯನ್ನು ಈ ಥರದ್ದು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಎಲ್ಲ ಜನಪ್ರತಿನಿಧಿಗಳು ಸಹಕರಿಸ್ತಾ ಇರೋದ್ರಿಂದ ಅಧಿಕಾರಿಗಳು ಕೂಡ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ, ಚುರುಕು ಮುಟ್ಟಿದೆ, ಕೆಲಸ ಮಾಡಬೇಕು ಅಂತ ಮನವರಿಕೆ ಆಗಿದೆ. ಇನ್ನು ಮುಂದೆ ಎಲ್ಲ ಕೆಲಸಗಳು ಸುಲಲಿತವಾಗಿ